ಸ್ಥಾಪಿತಂ ಪ್ರದಸ್ತವ ತೇನ ಮೇ ಸುಫಲಾಪಾತಿರ್ಭವೆ ಜನ್ಮನಿ ಜನ್ಮನಿ ಯಶಿವೋ ನಾಮ ರೂಪಾಭ್ಯಾಮೇ ಸರ್ವಮಂಗಲ ತಯೋಹ ಸಂಸ್ಮರಣಾಂ ಸರ್ವತೋ ಜಯಮಂಗಲಂ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರ್ಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೇ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನಃ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜಃ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತೋಪಾಸ್ಮಹೇ ಹರಿಶೇಷ ಹರಿಸ್ಕಂದ ದುರ್ಗಾಯ ಗಣಪಾತ್ಮನ ಮೂರ್ತಿ ಭೇದೇನ ಪೂಜ್ಯಾಯ ನಮೋಸ್ತು ಪರಮಾತ್ಮನೇ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಉಮಾಮಹೇಶ್ವರಾಭ್ಯಾ ನಮಃ. ವಾಣಿ ಹಿರಣ್ಯಗರ್ಭಾಭ್ಯಾ ನಮಃ. ಶಚಿ ಪುರಂದರಾಭ್ಯಾ ನಮಃ. ಅರುಂಧತಿ ವಸಿಷ್ಠಾಭ್ಯಾ ನಮಃ. ಗ್ರಹ ರಕ್ಷಾರ್ಥವಾಗಿ ಸ್ಥಿರವಾಸ್ತು ಸಿದ್ಧಾರ್ಥವಾಗಿ ಗ್ರಹ ಪ್ರವೇಶದ ಅಂಗವಾಗಿರತಕ್ಕಂತಹ ಖನನ ಸಪ್ತಶುದ್ಧಿ ರಾಕ್ಷೋಗ್ರ ಹೋಮ ವಾಸ್ತು ಪೂಜಾ ಬಲಿದಾನ ಮುಂತಾಗಿರುವಂತಹ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿಸುವುದಾಗಿ ಸಂಕಲ್ಪಿಸಿಕೊಂಡು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಮಾಡಬೇಕೆಂದಿರತಕ್ಕಂತಹ ಸಮಸ್ತ ಧಾರ್ಮಿಕ ವಿಧಿಗಳು ನಿರ್ವಿಘ್ನವಾಗಿ ನೆರವೇರುವಂತೆಯೋ ತನ್ಮೂಲಕವಾಗಿ ಗ್ರಹದಲ್ಲಿರತಕ್ಕಂತಹ ದೋಷಗಳನ್ನು ಪರಿಹಾರವಾಗುವುದರ ಮೂಲಕವಾಗಿ ಗ್ರಹದಲ್ಲಿ ವಾಸ್ತು ದೇವತೆಗಳು ಸ್ಥಿರವಾಗಿ ನೆಲೆಯಾಗಿರುತ್ತೆ. ತನ್ಮೂಲಕವಾಗಿ ಈ ಗ್ರಹದಲ್ಲಿ ಮುಂದೆ ಸುಖ ಶಾಂತಿ ಸಮೃದ್ಧಿಯುಕ್ತವಾದಂತಹ ನೆಮ್ಮದಿಕರವಾದಂತಹ ಜೀವನ ಪ್ರಾಪ್ತಿಯಾಗುವಂತೆ ಸಕಲ ಇಷ್ಟಾರ್ಥಗಳು ಈಡೇರುವಂತಹ ರೀತಿಯಲ್ಲಿ ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆ, ಸಕಲ ದೇವತೆಗಳು ಸಂಪೂರ್ಣವಾದಂತಹ ಅನುಗ್ರಹವನ್ನು ಇಟ್ಟು ರಕ್ಷಣೆ ಮಾಡಬೇಕಂತ ಪ್ರಾರ್ಥನೆ ಮಾಡುವಂತಹ ಪಿತೃದೇವೋಭವ ಆಚಾರ್ಯ ದೇವೋಭವ. ಉತ್ತರೋತ್ತರ ಕ್ರಿಯಾ ಶುಭಾ ಶೋಭನಾ ಸಂಪದ್ಯಂತಾಂ ತಿಥಿ ಕರ್ಣ ಮುಹೂರ್ತ ನಕ್ಷತ್ರ ಗ್ರಹ ರಕ್ತ ಸಂಪದತ್ತು.
ಸಂದರ್ಭದಲ್ಲಿ ನೀವು ಅವರಿಂದ ಈ ಮನೆಯನ್ನು ಬಿಡಿಸಿಕೊಳ್ಳುವಂತಹ ಒಂದು ಸಂಪ್ರದಾಯ ಹಿಂದಿನಿಂದ ಬಂದಂತಹ ಯಾವ ರೀತಿ ಅಂತ ಹೇಳಿದ್ರೆ, ಈ ಒಂದು ಮನೆಯನ್ನು ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿ ಬಹಳ ಸುಂದರವಾಗಿ ಬಹಳ ಭದ್ರವಾಗಿ ನಾವು ನಿರ್ಮಾಣ ಮಾಡಿದ್ದೀರಿ, ತಾವು ನಿರ್ಮಿಸುವಂತಹ ಈ ಒಂದು ಗ್ರಹವನ್ನು ನಮ್ಮ ವಾಸಕ್ಕೋಸ್ಕರವಾಗಿ ಸಂದರ್ಭದಲ್ಲಿ ತಾವು ಬಿಟ್ಟು ಕೊಡಬೇಕಂತ ಅವರಲ್ಲಿ ಕೇಳಿಕೊಳ್ಳುವಂತಹ ಅದಕ್ಕೆ ಅವರು ಏನು ಹೇಳುತ್ತಾರೆ ಅಂತ ಹೇಳಿದ್ರೆ, ತ್ವಯಾ ಕೃತಂ ತ್ವ ಯತ್ ಪುಣ್ಯಂ ದಶಾಂಶಂ ದೇಹಿ ಮೇ ಪ್ರಭೋ ತದ್ಗೃಹೀತ್ವಾ ಮುದಾಗೇಹಂ ನ ದಾಸ್ಯಾಮಿ ಕದಾಚನ. ಬಿಟ್ಟುಕೊಡ್ತಿದಂ ಧರಂ ರತ್ನಂ ಗ್ರಹಾಣಾಲಯ ಕಾರಕ. ತಾವು ದಯವಿಟ್ಟು ಈ ಪುಣ್ಯದಲ್ಲಿ ಮಾತ್ರ ಭಾಗವನ್ನು ಕೇಳಬಾರದಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಇದು ಕಲಿಯುಗ, ಕಲಿಯುಗದಲ್ಲಿ ಪುಣ್ಯ ಸಂಪಾದನೆ ಮಾಡುವಂಥದ್ದು ಬಹಳಷ್ಟು ಕಷ್ಟ. ನಾವು ಒಂದು ಪುಣ್ಯವನ್ನು ಸಂಪಾದನೆ ಮಾಡಬೇಕೆಂದು ಯೋಚನೆ ಮಾಡಿಕೊಳ್ಳೋದ್ರ ಒಳಗಾಗಿ ನಾಲ್ಕು ಪಾಪಗಳು ಬಂದು ಅಂಟಿಕೊಂಡು ಬಿಡುತ್ತೆ. ಹಾಗೇನಾದರೂ ನಾವು ಕಷ್ಟಪಟ್ಟು ಅಲ್ಪ ಸ್ವಲ್ಪ ಪುಣ್ಯ ಸಂಪಾದನೆ ಮಾಡಿದ್ರಲ್ಲಿ ಅದರಲ್ಲಿ ಒಂದು ಭಾಗ ನಿಮಗೆ ಕೊಡಬೇಕು ಅಂತ ನೀವು ಕೇಳಿದರೆ ನಮಗೆ ಖಂಡಿತವಾಗಿ ತೊಂದರೆ ಆಗ್ತದೆ. ಆದ್ದರಿಂದ ದಯವಿಟ್ಟು ನೀವು ಪುಣ್ಯದಲ್ಲಿ ಮಾತ್ರ ಭಾಗವನ್ನು ಕೇಳಬಾರದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಮನುಷ್ಯ ಕೊಟ್ಟದ್ದು ಮನೆಯ ತನಕ, ದೇವರು ಕೊಟ್ಟದ್ದು ಕೊನೆಯ ತನಕ ಅಂತದ್ದು ಗಾದೆಯ ಮಾತಿದೆ. ಗಾದೆಯು ವೇದಕ್ಕೆ ಸಮಾನ ಅಂತ ಹೇಳಿದ್ದಾರೆ. ಹಾಗೆ ನಾವು ನಿಮಗೆ ಕೊಟ್ಟರೆ ಏನನ್ನು ಕೊಡಬಹುದು, ಎಷ್ಟನ್ನು ಕೊಡಬಹುದು? ಆ ಭಗವಂತನ ಅನುಗ್ರಹ ನಿಮ್ಮ ಪಾಲಿಗಾದರೆ ಇಂತಹ ನೂರಾರು ಮನೆಗಳನ್ನು ನಿರ್ಮಾಣ ಮಾಡತಕ್ಕಂತಹ, ನೂರಾರು ಮನೆಗಳಲ್ಲಿ ವಿಶೇಷವಾಗಿರುವಂತಹ ಆಕರ್ಷಣೀಯವಾಗಿರತಕ್ಕಂತಹ ಕಾರ್ಯಗಳನ್ನು ಮಾಡತಕ್ಕಂತಹ ಯೋಗ ಭಾಗ್ಯ ತಮ್ಮ ಪಾಲಿಗೆ ಪ್ರಾಪ್ತಿಯಾದೀತು. ಅಂತಹ ಒಂದು ಅತ್ಯುತ್ತಮವಾಗಿರತಕ್ಕಂಥ ಯೋಗ ಭಾಗ್ಯವು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿ ಅಂತ ನಮ್ಮ ದೇವರನ್ನು ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಯಥಾಶಕ್ತಿ ಕಿಂಚಿತ್ ಬೆಳ್ಳಿನಲ್ಲಿ ಪಟ್ಟಿ ಮರ್ಯಾದೆಯನ್ನು ಕೊಡುತ್ತೇವೆ. ನಾವು ಕೊಡುವಂತಹ ಸ್ವಲ್ಪವಾಗಿದ್ದರೂ ಕೂಡ ತಾವು ಅದನ್ನು ಮಹತ್ವ ಇರುತ್ತೆ ಸ್ವೀಕಾರ ಮಾಡಿಕೊಂಡು ಗುರುವಾಗಿರತಕ್ಕಂತಹ ವಿಶ್ವಕರ್ಮನನ್ನು, ಕುಲದೇವತೆ ಆದಂತಹ ಕಾಳಿಕಾಂಬಿಕೆಯನ್ನು ಕೂಡ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಗ್ರಹದಲ್ಲಿ ಅವರಿಗೆ ಅವರ ಚಿರಂಜೀವಿ ಮುಂದೆ ಉತ್ತರೋತ್ತರವಾದಂತಹ ಶ್ರೇಯಸ್ಸುಂಟಾಗುವಂತೆ, ನೆಮ್ಮದಿಕರವಾದಂತಹ ಜೀವನ ಪ್ರಾಪ್ತಿಯಾಗುವಂತೆ ಮನಸ ಹರಸಿ ಸಂತೋಷದ ಮನೆಯನ್ನು ಬಿಟ್ಟುಕೊಡಬೇಕಂತ ಅವರು ಹೇಳ್ತಾ ಇದ್ದಾರೆ. ಸ್ಕಂದಾಯ ನಮಃ.
ಪೂರ್ವಾಸ್ತು ಸಿದ್ಧಾರ್ಥವಾಗಿ ವಾಸ್ತು ಪೂಜೆಯನ್ನು ನೆರವೇರಿಸಿದ್ದೇವೆ. ಮುಂದೆ ಬಲಿದಾನಾದಿಗಳನ್ನು ಸಮರ್ಪಣೆ ಮಾಡಲಿಕ್ಕೆ ದೇವಿ ಮಾಡಿರತಕ್ಕಂತಹ ಪೂಜೆಯಿಂದ ಮುಂದೆ ಮಾಡತಕ್ಕಂತಹ ಬಲಿದಾನಾದಿಗಳಿಂದ ವಾಸ್ತುದೇವತೆಗಳು ತೃಪ್ತರಾಗಿ ಗ್ರಹದಲ್ಲಿರತಕ್ಕಂತಹ ದೋಷಗಳನ್ನು ಪರಿಹಾರವಾಗುವುದರ ಮೂಲಕವಾಗಿ ಆ ವಾಸ್ತುದೇವತೆಗಳು ಈ ಗ್ರಹದಲ್ಲಿ ಸ್ಥಿರವಾಗಿ ನೆಲೆಯಾಗಿ ನಿಂತು ತನ್ಮೂಲಕವಾಗಿ ಗ್ರಹಕ್ಕೆ ಬರತಕ್ಕಂತಹ ದೋಷಗಳನ್ನೆಲ್ಲ ಪರಿಹಾರ ಮಾಡಿ ಗ್ರಹದಲ್ಲಿ ಮುಂದೆ ಸುಖ ಶಾಂತಿ ಸಮರ್ಪಿತವಾದಂತಹ ಜೀವನವನ್ನು ಸಾಗಿಸುವಂತಹ ಯೋಗ ಭಾಗ್ಯವನ್ನು ಇಲ್ಲಿ ಆರಾಧನೆ ಮಾಡಿರತಕ್ಕಂತಹ ವಾಸ್ತು ಬ್ರಹ್ಮಾದಿ ಪಂಚಾಶ ದೇವತೆಗಳು ಪರಿಪೂರ್ಣವಾದಂತಹ ಅನುಗ್ರಹವನ್ನಿಟ್ಟು ರಕ್ಷಣೆ ಮಾಡಬೇಕಂತ ಪ್ರಾರ್ಥನೆ ಮಾಡುವಂತಹ ವಾಸ್ತು ಬ್ರಹ್ಮಾದಿ ಪಂಚಾಶ ದೇವತಾ ಭವನಃ ಮಂತ್ರೈ ಪುಷ್ಪಾಂಜಲಿ ಸಮರ್ಪಯಾಮಿ ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿ ತಾನಿ ತಾನಿ ವಿನಶ್ಯಂತೆ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿ ಓಂ ನಮೋ ಭಗವತೇ ರಾಜಯಕ್ಷ್ಮಣೇ ಸ್ವಾಹ ಓಂ ನಮೋ ಭಗವತೇ ಭೂತರಾಯ ಸ್ವಾಹ ಓಂ ನಮೋ ಭಗವತೇ ಜಯಾಯ ಸ್ವಾಹ ಓಂ ನಮೋ ಭಗವತೇ ರುದ್ರಾಯ ಸ್ವಾಹ ಓಂ ನಮೋ ಭಗವತೇ ಶಿಖಿನೇ ಸ್ವಾಹ ಓಂ ನಮೋ ಭಗವತೇ ವರುಣಾಯ ಸ್ವಾಹ ಓಂ ನಮೋ ಭಗವತೇ ಅಸುರಾಯ ಸ್ವಾಹ ಓಂ ನಮೋ ಭಗವತೇ ಕಂದಾಯ ಸ್ವಾಹ ಓಂ ನಮೋ ಭಗವತೇ ಹರಿಯಮ್ಣೆ ಸ್ವಾಹ ಓಂ ನಮೋ ಭಗವತೇ ಜಂಭಕಾಯ ಸ್ವಾಹ ಓಂ ನಮೋ ಭಗವತೇ ವಿಲಿಮಿಂಚಾಯ ಸ್ವಾಹ ಸ್ವಸ್ತಿ ಶ್ರದ್ಧಾಂ ಮೇಧಾಮಿ ಸಪ್ರಜ್ಞಾ ವಿದ್ಯಾಂ ಬುದ್ಧಿಂ ಶ್ರೀಮಲಮಾಯಿ
ಕಾಂತಿರಸ್ತು ಶುಭಂತೆ ಸುಗ್ರಹಾಃ ಕುರುವಂತು ಮಂಗಲಂ ಅರಿಷ್ಟಾನಿ ಪ್ರಣಶ್ಯಂತಿ ಫಲಿತಾನಿ ಭಯಾನಿ ಚ ಯನ್ಮಯ ಭಕ್ತಿಯುಕ್ತೇನ ಪತ್ರಂ ಪುಷ್ಪಂ ಫಲಂ ಜಲಂ ನಿವೇದಯಂ ಚ ನೈವೇದ್ಯಂ ತದ್ಗ್ರಹಾಣಾನುಕಂಪಯ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಪೂಜಿತಂ ಮಯಾ ದೇವಾ ಪರಿಪೂರ್ಣಂ ಜಗತ್ತು ತೇ ಸಾಯ ಸವಾಹನಾಯ ಸಪರಿವಾರಾಯ ಸರ್ವಾಲಂಕಾರಭೂಷಿತಾಯ ಸಕಲ ದೇವತಾತ್ಮಕ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನೇ ನಮಃ ಮಂತ್ರೇ ಪುಷ್ಪಾಂಜಲಿ ಸಮರ್ಪಣಾ ಪೂರ್ವಕ ಪ್ರಾರ್ಥನಾಂ ಸಮರ್ಪಯಾಮಿ. ಹಾಗೆ ಪ್ರಾರ್ಥನೆ ಮಾಡುವಂತಹದ್ದು ಭಗವಂತನ ಪ್ರೇರಣೆಯಂತೆ ನೂತನವಾದಂತಹ ಗ್ರಹವನ್ನು ಪ್ರವೇಶ ಮಾಡುತ್ತಿರುವಂತಹ ಸುಸಂದರ್ಭದಲ್ಲಿ ಸಕಲ ದೇವತಾತ್ಮಕನಾಗಿರತಕ್ಕಂತಹ ಸತ್ಯನಾರಾಯಣ ಸ್ವಾಮಿ ಪ್ರೀತ್ಯರ್ಥವಾಗಿ ಪೂರ್ಣಾನುಗ್ರಹ ಪ್ರಾಪ್ತ್ಯರ್ಥವಾಗಿ ಯಥಾಶಕ್ತಿಯಾದಂತಹ ಸತ್ಯನಾರಾಯಣ ವ್ರತವನ್ನು ನೆರವೇರಿಸಿದ್ದೇವೆ. ಮಾಡಿರುವಂತಹ ಪೂಜೆಯಲ್ಲಿ ಭಕ್ತಿ ಶ್ರದ್ಧಾಗಿ ಲೋಪದೋಷಗಳಿದ್ದರೂ ಕೂಡ ಭಕ್ತ ವಸಲರಾದಂತಹ ಭಗವಂತನ ಎಲ್ಲವನ್ನು ಮನ್ನಿಸಿ ಮಾಡಿರತಕ್ಕಂತಹ ವ್ರತದಿಂದ ಸಂಪೂರ್ಣವಾಗಿ ಸುಪ್ರೀತನಾಗಿ ಬಂದಿರತಕ್ಕಂತಹ ಬರಬಹುದಾದಂತಹ ವಿಘ್ನಗಳನ್ನು ವಿಪತ್ತುಗಳನ್ನು ದುರಿತಗಳನ್ನು ದೋಷಗಳನ್ನು ಆಪತ್ತುಗಳನ್ನು ಎಲ್ಲವನ್ನು ಕೂಡ ಪರಿಹಾರ ಮಾಡುವುದಲ್ಲದೆ ಆಯುರಾರೋಗ್ಯ ಐಶ್ವರ್ಯಾದಿ ಸಕಲ ಇಷ್ಟಾರ್ಥವನ್ನು ಉತ್ತರೋತ್ತರ ಶ್ರೇಯಸ್ಸನ್ನು ಸದಾ ಸನ್ಮಂಗಲವನ್ನು ಮಾಡತಕ್ಕಂತಹ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ದಿನೇ ದಿನೇ ಅಭಿವೃದ್ಧಿಯನ್ನು ಸಕಲ ಭಾಗದಲ್ಲಿ ಶ್ರೇಯಭಿವೃದ್ಧಿಯನ್ನು ನೂತನವಾದಂತಹ ಸುಖ ಶಾಂತಿ ಸಮೃದ್ಧಿಯುಕ್ತವಾದಂತಹ ಆದರ್ಶಮಯವಾದಂತಹ ದಾಂಪತ್ಯ ಜೀವನವನ್ನು ನೆರವೇರಿಸಿಕೊಂಡು ಹೋಗತಕ್ಕಂತಹ ಯೋಗ ಭಾಗವನ್ನು ಸಕಲ ಭಾಗದಲ್ಲಿ ಶ್ರೇಯಸ್ಸನ್ನು ಕೂಡ ಪರಮಾತ್ಮನ ಪರಿಪೂರ್ಣವಾದಂತಹ ಅನುಗ್ರಹವನ್ನು ರಕ್ಷಣೆ ಮಾಡಬೇಕು ಎಂದು ಪ್ರಾರ್ಥನೆ ಮಾಡುತ್ತಾರೆ. ಪರಮಾತ್ಮನೇ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ಯಾನಿ ಕಾನಿ ಪಾಪಾನಿ ಜನ್ಮಾಂತರ ಕೃತಾನಿ ಚ ಕಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಂಭವ. ಸಕಲ ಲೋಕಗಳನ್ನು ಸಂಚರಿಸುತ್ತಾ ಭೂಲೋಕಕ್ಕಾಗಿ ಬಂದಿದ್ದಾರೆ. ತಥೋ ದೃಷ್ಟ್ವಾ ಸರ್ವ ನಾನಾ ಕ್ಲೇಶ ಸಮನ್ವಿತಾಃ ನಾನಾ ಯೋನಿ ಸಮತ್ಪನ್ನಾನ್ ಪಚ್ಯಂತೆ ಪಾಪಕರ್ಮಭಿಃ. ಹೀಗೆ ಭೂಲೋಕಕ್ಕೆ ಬಂದು ನೋಡುತ್ತಿರುವಂತಹ ಸಂದರ್ಭದಲ್ಲಿ ಇಲ್ಲಿ ನಾನಾ ಯೋನಿಗಳಲ್ಲಿ ಜನಿಸಿರುವಂತಹ ಮನುಷ್ಯರು ಅವರವರು ಮಾಡಿದಂತಹ ಪಾಪ ಕರ್ಮಗಳಿಗೆ ಅನುಗುಣವಾಗಿ ಬಹಳ ಕಷ್ಟದಿಂದ ತೊಡಲಾಡುತ್ತಾ ಇದ್ದರು. ಇಂತೆ ಮನಸ ವಿಷ್ಣು ಲೋಕಂ ಗತಾಸ್ತಥ. ಹೀಗೆ ಭೂಲೋಕದಲ್ಲಿ ದುಃಖದಲ್ಲಿರುವಂತಹ ಮನುಷ್ಯರನ್ನು ನೋಡಿದಂತಹ ನಾರದ ಮಹರ್ಷಿಗೆ ಬಹಳ ವ್ಯಥೆ ಉಂಟಾಯಿತು. ಅವರ ಕಷ್ಟವನ್ನು ಹೋಗಲಾಡಿಸಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಅದಕ್ಕಾಗಿ ಪರಿಹಾರ ಮಾರ್ಗವನ್ನು ಕೊಂಡುಹಿಡಿಯಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ನೇರವಾಗಿ ತೆರಳುತ್ತಾನೆ ವೈಕುಂಠಕ್ಕೆ. ತತ್ರ ನಾರಾಯಣಂ ದೇವಂ ಶುಕ್ಲವರ್ಣಂ ಚತುರ್ಭುಜಂ ಶಂಖ ಚಕ್ರ ಗದಾ ಪದ್ಮ ವನಮಾಲಾ ವಿಭೂಷಿತಂ. ಸದಾ ಎಲ್ಲಿ ನಿಂತಿದ್ದರು, ಎಲ್ಲಿ ಕುಂತಿದ್ದರು, ಎಲ್ಲಿ ಸಂಚರಿಸುತ್ತಿದ್ದರು, ಶ್ರೀಹರಿಯ ಸ್ಮರಣೆಯಂತೆ ಮಾಡುತ್ತಿರುವಂತಹ ಪ್ರವೃತ್ತಿವನಾದಂತಹ ನಾರದ ಮಹರ್ಷಿಯು ವೈಕುಂಠವನ್ನು ಸೇರಿದವನು ವಿಶೇಷವಾಗಿ ಶ್ರೀಹರಿಯನ್ನು ಹೊಗಳುತ್ತಾನೆ. ಯಾವ ರೀತಿಯಲ್ಲಿ ಎಂದರೆ, ಎಲೆ ಶ್ರೀಹರಿಯೇ ಶುಭ್ರವಾದ ಬಣ್ಣವುಳ್ಳವನೇ, ನಾಲ್ಕು ಕೈಗಳುಳ್ಳವನೇ, ಶಂಖ ಚಕ್ರ ಗದಾ ಪದ್ಮ ವನಮಾಲಾದಿಗಳು ವಿಭೂಷಿತನಾಗಿರತಕ್ಕಂತಹ ಶ್ರೀಹರಿಯೇ ಪ್ರಸನ್ನನಾಗಿ ಹೊಗಳಿದ್ದಾನೆ. ಸರ್ವೇಷಾಂ ಆದಿಭೂತಾಯ ಭಕ್ತಾನಾಂ ಆರ್ತಿನಾಥನೆ ಶ್ರುತ್ವಾ ಸ್ತೋತ್ರಂ ತಥೋ ವಿಷ್ಣುಂ ನಾರದಂ ಪ್ರತ್ಯಭಾಷಣಃ. ನಾರದನು ಮುಂದೆ ಹೊಗಳುತ್ತಾನೆ, ಎಲೆ ಶ್ರೀಹರಿಯೇ ನಿನ್ನ ಮಹಿಮೆಯನ್ನು ಹೊಗಳಲಿಕ್ಕೆ ನನಗೆ ನಾಲಿಗೆ ಸಾಕಾಗಲಿಕ್ಕಿಲ್ಲ, ನಿನ್ನ ರೂಪವನ್ನು ಸ್ಮರಿಸಲಿಕ್ಕೆ ನನಗೆ ಮನಪಟಲವೇ ಸಾಕಾಗಲಿಕ್ಕಿಲ್ಲ ಅಂತ ನಾರದನು ಯಾತಕ್ಕಾಗಿ ಹೀಗೆ ಹೇಳಿದ್ದಾನೆ ಅಂತ ಹೇಳಿದರೆ, ಹಿಂದೆ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ನಾನು ಮೇನು ತಾನು ಮೇನು ಎಂಬಂತೆ ಜಿಜ್ಞಾಸೆ ಉಂಟಾದಂತಹ ಸಂದರ್ಭದಲ್ಲಿ ಬ್ರಹ್ಮನಲ್ಲಿ ವಿಷ್ಣು ಹೇಳಿದ್ದಾನೆ, ಒಮ್ಮೆ ನನ್ನ ಉದರವನ್ನು ಅಂದರೆ ಹೊಟ್ಟೆಯನ್ನು ಪ್ರವೇಶಿಸಿ ನೋಡುವಂತ. ಅದರಂತೆ ಬ್ರಹ್ಮನು ವಿಷ್ಣುವಿನ ಉದರವನ್ನು ಪ್ರವೇಶಿಸಿ ನೋಡುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿ 14 ಲೋಕಗಳನ್ನು ಕಂಡಿದ್ದಾನಂತೆ. ಹೀಗೆ ಕೇವಲ ಹೊಟ್ಟೆಯಲ್ಲಿ 14 ಲೋಕಗಳನ್ನು ತೋರಿಸುವಂತಹ ಶಕ್ತಿ ಇರತಕ್ಕಂತಹ ಮಹಿಮೆ ಇರತಕ್ಕಂತಹ ಶ್ರೀಹರಿಯ ರೂಪವನ್ನು ಹೇಗೆ ಸ್ಮರಿಸಲಿಕ್ಕೆ ಸಾಧ್ಯವಾದೀತು, ಅವನ ಮಹಿಮೆಯನ್ನು ಹೇಗೆ ಹೊಗಳಲಿಕ್ಕೆ ಸಾಧ್ಯವಾದೀತು. ಸರ್ವೇಷಾಂ ಆದಿಭೂತಾಯ ಅಂದರೆ ಪ್ರಪಂಚದ ಪ್ರತಿಯೊಂದು ಜೀವರಾಶಿಗಳಿಗೆ ಮೊದಲನೆಯವರಾದ ಭಕ್ತರ ಕಷ್ಟಗಳನ್ನು ಹೋಗಲಾಡಿಸುವಂತಹ ಇಷ್ಟಗಳನ್ನು ಅನುಗ್ರಹಿಸತಕ್ಕಂತಹ ಗುಣಗಳಿರತಕ್ಕಂತಹ ಶ್ರೀಹರಿಯೇ ಪ್ರಸನ್ನನಾಗುವಂತ ಹೊಗಳಿದ್ದಾನೆ. ಹೀಗೆ ನಾರದರ ಸ್ತುತಿಯಿಂದ ಸುಪ್ರೀತನಾದಂತಹ ಶ್ರೀಹರಿಯು ಪ್ರಸನ್ನನಾಗಿ ಆತನೊಡನೆ ಮಾತನಾಡಲು ಪ್ರಾರಂಭಿಸುತ್ತಾನೆ. ಕಿಮರ್ಥಮಾಗತೋಸಿ ತ್ವಂ ಕಿಂತೆ ಮನಸ್ಸಿ ವರ್ತತೆ ಕಥಯಸ್ವ ಮಹಾಭಾಗ ತತ್ಸರ್ವಂ ಕಥಯಾಮಿತೆ. ಜೀವಾತ್ಮನು ಈ ದೇಹದಲ್ಲಿ ಇರುವಷ್ಟು ದಿನಗಳ ಈ ಒಂದು ಅವಧಿಯನ್ನು ಇಹ ಅಂತ ಕರೆಯುತ್ತೇವೆ. ಸಾಮಾನ್ಯವಾಗಿ ಮನುಷ್ಯನು ಬಯಸುವಂಥ ಇಹ ಸುಖ ಅರ್ಥಾತ್ ಭೋಗಭಾಗ್ಯ, ಹೆಂಡತಿ, ಮಕ್ಕಳು, ಮನೆ, ಸಂಪತ್ತು ಇತ್ಯಾದಿಗಳು. ಆದರೆ ಒಂದಲ್ಲ ಒಂದು ದಿವಸ ಜೀವಾತ್ಮನು ದೇಹವನ್ನು ಬಿಟ್ಟು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಈ ಯಾವುದೇ ಇಹ ಸುಖಗಳು ಕೂಡ ಆತನ ಜೊತೆಯಲ್ಲಿ ಬರುವುದಿಲ್ಲ. ಆವಾಗ ಬರುವಂತಹದ್ದು ಕೇವಲ ಅವನವನು ಗಳಿಸಿರುವಂತಹ ಪಾಪ ಪುಣ್ಯಗಳು ಮಾತ್ರ. ಈ ಸತ್ಯನಾರಾಯಣ ವ್ರತವನ್ನು ಆಚರಿಸಿದಂತಹ ಸಂದರ್ಭದಲ್ಲಿ ಈ ಜನ್ಮದಲ್ಲಿ ಅವಶ್ಯವಿರುವಂತಹ ಈ ಎಲ್ಲ ಸಂಪತ್ತುಗಳು ಅನುಗ್ರಹವಾಗುವುದರ ಜೊತೆಯಲ್ಲಿ ದೇಹಾಂತ್ಯದಲ್ಲಿ ಬೇಕಾಗಿರತಕ್ಕಂಥ ಮೋಕ್ಷ ಅಂದರೆ
ಭಗವಂತನ ಜೊತೆಯಲ್ಲಿ ಆತ್ಮವು ಲೀನವಾಗುವಂತಹ ಅದಕ್ಕೆ ಮೋಕ್ಷ ಅಂತ ಕರೆಯುತ್ತೇವೆ. ಅಂತಹ ಮೋಕ್ಷ ಪದವಿ ಕೂಡ ದೊರೆಯುತ್ತದೆ ಎಂದು ತಿಳಿಸಿದ್ದಾನೆ. ಶ್ರೀ ನಾರದುವಾಚ ಕಿಂ ಫಲಂ ಕಿಂ ವಿಧಾನಂಚ ಕೃತಂ ಕೇನೈವ ತದ್ವೃತಂ ತತ್ಸರ್ವಂ ವಿಸ್ತರಾತ್ ಪ್ರೋಹಿತದ ಕಾರ್ಯಂ ಹಿತದ್ವೃತಂ ಹಿತದ್ಭ್ರುವಂ. ಎನೇ ಶ್ರೀಹರಿಯೇ, ನಾನು ಕೇಳಿದ್ದಕ್ಕೆ ನೀನು ಒಂದೇ ಮಾತಿನಲ್ಲಿ ಉತ್ತರಿಸಿಬಿಟ್ಟಿಯ. ಸತ್ಯನಾರಾಯಣ ವ್ರತವನ್ನು ಆಚರಿಸಿದಂತಹ ಸಂದರ್ಭದಲ್ಲಿ ಇಹಕ್ಕೆ ಸುಖ ಸಿಗ್ತದೆ, ಪರಕ್ಕೆ ಮೋಕ್ಷ ಸಿಗ್ತದೆ ಅಂತ ಅಷ್ಟು ಸುಲಭದಲ್ಲಿ ಹೇಳಿದರೆ ಆಗಲಿಕ್ಕಿಲ್ಲ. ಯಾವ ಯಾವ ಉದ್ದೇಶಗಳನ್ನು ಇಟ್ಟುಕೊಂಡು ಈ ವ್ರತವನ್ನು ಆಚರಿಸಿದಂತಹ ಸಂದರ್ಭದಲ್ಲಿ ಆ ಉದ್ದೇಶಗಳು ಈಡೇರುತ್ತವೆ. ಇನ್ನು ಈ ವ್ರತದಲ್ಲಿ ಆರಾಧನೆ ಮಾಡತಕ್ಕಂತಹ ದೇವತೆ ಯಾವುದು, ಆ ದೇವತೆಗೆ ಪ್ರೀತಿಯಾದಂತಹ ವಸ್ತು ಯಾವುದು, ಆ ದೇವರಿಗೆ ಏನು ನೈವೇದ್ಯ ಸಮರ್ಪಣೆ ಮಾಡಬೇಕು, ಯಾವ ದಿವಸದಲ್ಲಿ ಈ ವ್ರತವನ್ನು ಆಚರಣೆ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ತಿಳಿಸಬೇಕು ಅಂತ ಕೇಳಿದ್ದಾನೆ. ಆರೋಗ್ಯಂ ಪದ್ಮಬಂಧು ವಿತರತು ವಿರಾನ್ ಸಂಪದಂ ಶೀತರಶ್ಮಿಹೇ ಭೂಲಾಭಂ ಭೂಮಿಪುತ್ರ ಸಕಲಗಳು ಯಥಾವಾಗ್ ವಿಭೂತಿತ್ಯ ಸೌಮ್ಯ. ಹಿಂದೆ ಕೃತ ತ್ರೇತ ದ್ವಾಪರಯುಗಗಳಲ್ಲಿ ಮನುಷ್ಯನು ತಪಸ್ಸಿನ ಮೂಲಕ ದೇವತೆಗಳನ್ನು ಒಲಿಸಿಕೊಳ್ಳುತ್ತಿದ್ದನು. ಆದರೆ ಕಲವು ಅನ್ನಗದ ಪ್ರಾಣ, ಕಲಿಯುಗದಲ್ಲಿ ಮನುಷ್ಯರಿಗೆ ಆಹಾರವನ್ನು ಬಿಟ್ಟು ಬದುಕಲಿಕ್ಕೆ ಅಸಾಧ್ಯವಾದ ಕಾರಣದಿಂದಾಗಿ ಈ ತಪಸ್ಸಿನ ಮಾರ್ಗ ಸಾಧ್ಯವಾಗುವುದಿಲ್ಲ. ಹಾಗೆ ದೇವರನ್ನು ಒಲಿಸುವಂತಹ ಮಾರ್ಗಗಳಲ್ಲಿ ಮುಂದೆ ಬರುವಂತಹದ್ದು ತೀರ್ಥಸ್ನಾನ, ಕ್ಷೇತ್ರಯಾತ್ರೆ ಇತ್ಯಾದಿಗಳು. ಇವುಗಳಿಗೆ ಬಹಳಷ್ಟು ಸಮಯ ಬೇಕಾಗುತ್ತದೆ, ಹಾಗೆ ದೇಹ ಶ್ರಮವನ್ನು ಕೂಡ ಪಡಬೇಕಾಗುತ್ತದೆ, ಜೊತೆಯಲ್ಲಿ ಸಂಪತ್ತು ಕೂಡ ಬೇಕಾಗುತ್ತದೆ. ಹಾಗೆ ಮುಂದೆ ಬರುವಂತಹದ್ದು ಯಜ್ಞ ಯಾಗಾದಿಗಳು, ಹೋಮ ಹವನಾದಿಗಳು, ಇವುಗಳಿಗೆ ಕೂಡ ಸಮಯ, ಸಂಪತ್ತು, ಶ್ರಮದ ಅವಶ್ಯಕತೆ ಇದೆ. ಹಾಗೆ ಮುಂದೆ ಬರುವಂತಹದ್ದು ಪೂಜಾ ವಿಧಾನ, ಈ ಪೂಜಾ ವಿಧಾನದಲ್ಲಿ ಕೂಡ ಅನೇಕ ವಿಧವಾಗಿ ವಿಂಗಡಿಸಿದ್ದಾನೆ. ಮೂರ್ತಿ ಪೂಜಾ, ದಿಂಬ ಪೂಜಾ, ಯಂತ್ರ ಪೂಜಾ, ಸ್ವಸ್ತಿಕಾ ಪೂಜಾ, ಕುಂಭ ಪೂಜಾ ಇತ್ಯಾದಿಗಳನ್ನಾಗಿ ಕಲ್ಲಿನಿಂದ ಕೆತ್ತಲ್ಪಡುವಂತಹ ದೇವರ ವಿಗ್ರಹವನ್ನು, ಹಾಗೆ ಬೆಳ್ಳಿಯಿಂದಲೋ ಅಥವಾ ಪಂಚಲೋಹದಿಂದಲೋ ತಯಾರಿಸಿರುವಂತಹ ದೇವರ ವಿಗ್ರಹವನ್ನು ಪೂಜಿಸುವಂತಹ ಈ ಒಂದು ವಿಧಾನವನ್ನು ಮೂರ್ತಿ ಪೂಜಾ ವಿಧಾನ ಅಂತ ಕರೆಯುತ್ತೇವೆ. ಹಾಗೆ ಮರದಿಂದ ಕೆತ್ತಲ್ಪಡುವಂತಹ ದೇವರ ವಿಗ್ರಹವನ್ನು ಪೂಜಿಸುವಂತಹ ವಿಧಾನವನ್ನು ದಿಂಬ ಪೂಜಾ ವಿಧಾನ ಅಂತ ಕರೆಯುತ್ತೇವೆ. ಹಾಗೆ ದೇವರ ಬೀಜಾಕ್ಷರವನ್ನು, ದೇವರ ಮೂಲಮಂತ್ರಗಳನ್ನು ಬರೆದಿರುವಂತಹ ಯಂತ್ರವನ್ನು, ತಗಡನ್ನು ಪೂಜಿಸುವಂತಹದ್ದು, ದೇವರ ಮಹಿಮೆಯನ್ನು ಬರೆದಿರತಕ್ಕಂತಹ ಪುಸ್ತಕವನ್ನು ಪೂಜಿಸುವಂತಹದ್ದು, ದೇವರ ಭಾವಚಿತ್ರವನ್ನು ಪೂಜಿಸುವಂತಹದ್ದು ಇದೆಲ್ಲ, ಹಾಗೆ ಮಂಡಲವನ್ನು ಬರೆದು ಮಂಡಲದಲ್ಲಿ ದೇವರನ್ನು ಪೂಜಿಸುವಂತಹದ್ದು, ಇದೆಲ್ಲವೂ ಕೂಡ ಯಂತ್ರ ಪೂಜಾ ವಿಧಾನಕ್ಕೆ ಸೇರಲ್ಪಡುತ್ತದೆ. ಹಾಗೆ ಕಲಶವನ್ನು ಪ್ರತಿಷ್ಠಾಪಿಸಿ ಪಂಚಾಮೃತಗಳಿಂದಲೂ, ಪಂಚಫಲಗಳಿಂದಲೂ, ಫಲ ಪುಷ್ಪ ಆಭರಣಗಳಿಂದಲೂ ಆ ಕಲಶವನ್ನು ಅಲಂಕರಿಸಿ ಅಲ್ಲಿ ನಮ್ಮ ಆರಾಧ್ಯ ಇಷ್ಟ ದೇವತೆಯನ್ನು ಆವಾಹಿಸಿ ಪೂಜೆಯನ್ನು ಸಲ್ಲಿಸತಕ್ಕಂತಹ ಈ ಒಂದು ವಿಧಾನವನ್ನು ಕುಂಭ ಪೂಜಾ ಅರ್ಥಾತ್ ಕಲಶ ಪೂಜಾ ವಿಧಾನ ಅಂತ ಕರೆಯುತ್ತೇವೆ. ಸಾಮಾನ್ಯವಾಗಿ ಪ್ರತಿಯೊಂದು ಪೂಜೆಗಳನ್ನು ಮಾಡಿದರೆ ಆ ಪೂಜೆ ಅಂತ್ಯದಲ್ಲಿ ಕೊನೆಯಲ್ಲಿ ಒಂದು ಪ್ರಾರ್ಥನಾ ಮಂತ್ರವನ್ನು ಹೇಳುತ್ತೇವೆ. ಯಾಂತು ದೇವಗಣ ಸರ್ವೇ ಪೂಜಾ ಮಾದಾಯ ಮುತ್ಕೃತಾಂ ಇಷ್ಟಕಾಮ್ಯಾರ್ಥ ಸಿದ್ಧಾರ್ಥಂ ಪುನರಾಗಮನಾಯಿತ ಅಂತ. ಇದರ ಅರ್ಥ ನಮ್ಮ ಇಷ್ಟಕಾಮನೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಿಮ್ಮನ್ನು ಈ ಕಲಶದಲ್ಲಿ ಆವಾಹನೆ ಮಾಡಿದ್ದೇವೆ, ನಿಮಗೆ ಪೂಜಾದಿಗಳನ್ನು ಸಮರ್ಪಣೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ಪೂಜೆಯು ಮುಕ್ತಾಯವಾಗಿದೆ, ಪುನಃ ಯಾವ ಸಂದರ್ಭದಲ್ಲಿ ನಿಮ್ಮನ್ನು ನಾವು ಕರೆಯುತ್ತೇವೆಯೋ ಆವಾಗ ನೀವು ಪುನಃ ಬರಬೇಕು ಅಂತ ನಮಗೆ ಇಷ್ಟಪಟ್ಟ ಸ್ಥಳದಲ್ಲಿ ಇಷ್ಟಪಟ್ಟ ದೇವತೆಗಳನ್ನು ಕರೆಸಿಕೊಂಡು ಆ ದೇವತೆಗಳಿಗೆ ಪೂಜೆಯನ್ನು ಸಲ್ಲಿಸಿ ಪೂಜೆಯು ಮುಗಿದ ನಂತರದಲ್ಲಿ ಆ ದೇವತೆಗಳನ್ನು ಕಳುಹಿಸಿಕೊಡುವಂತಹ ಒಂದು ವೈಶಿಷ್ಟ್ಯತೆಯು ಕೇವಲ ಕಲಶ ಪೂಜೆ ವಿಧಾನದಲ್ಲಿ ಮಾತ್ರ ಇರುವಂತಹದ್ದು. ಬಿಂಬ ಪೂಜೆಗಳಲ್ಲಿ ಅಂದರೆ ಮೂರ್ತಿಯಲ್ಲಿ ನಾವು ದೇವರನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ಒಮ್ಮೆ ಆ ವಿಗ್ರಹದಲ್ಲಿ ದೇವರನ್ನು ಆವಾಹನೆ ಮಾಡಿದರೆ ನಿರಂತರವಾಗಿ ಪ್ರತಿನಿತ್ಯದಲ್ಲೂ ಕೂಡ ಅದನ್ನು ಪೂಜಿಸಿಕೊಂಡು ಬರಬೇಕಾಗುತ್ತದೆ. ಅದು ಜನಸಾಮಾನ್ಯರಿಗೆ ಸಾಧ್ಯವಾಗುವುದಿಲ್ಲ. ಆದರೆ ಈ ಕುಂಭ ಪೂಜಾ ಅಂದರೆ ಕಲಶ ಪೂಜಾ ವಿಧಾನದಲ್ಲಿ ನಮಗೆ ಇಷ್ಟಪಟ್ಟ ಸಂದರ್ಭದಲ್ಲಿ ದೇವರನ್ನು ಕರೆಸಿಕೊಂಡು ಕಳುಹಿಸಿಕೊಡುವಂತಹ ಒಂದು ವೈಶಿಷ್ಟ್ಯತೆಯು ಈ ಪೂಜೆಯಲ್ಲಿ ಈ ಕಲಶ ಪೂಜಾ ವಿಧಾನ ಇರುವುದರಿಂದ ಮನುಷ್ಯರಿಗೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಪೂಜೆಯನ್ನು ಮಾಡತಕ್ಕಂಥ ಒಂದು ಸದವಕಾಶ ಈ ಪೂಜೆಯಲ್ಲಿ ಕಲಶ ಪೂಜಾ ವಿಧಾನ ಇರುವುದರಿಂದ ಸತ್ಯನಾರಾಯಣ ವ್ರತವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಕಲಶ ಪೂಜಾ ವಿಧಾನದಲ್ಲಿ ಆ ವ್ರತವನ್ನು ಆಚರಿಸಬೇಕು ಎಂದು ಶ್ರೀಹರಿಯು ತಿಳಿಸಿದ್ದಾನೆ. ಇದರ ಜೊತೆಯಲ್ಲಿ ದೇವರ ಭಾವಚಿತ್ರವನ್ನು ಅಂದರೆ ಫೋಟೋವನ್ನು ಇಡುವಂತಹ ಪದ್ಧತಿಯು ಕೂಡ ನಮ್ಮಲ್ಲಿ ಬೆಳೆದುಕೊಂಡು ಬಂದಿದೆ. ಈ ಭಾವಚಿತ್ರವನ್ನು ಇಡಲೇಬೇಕು, ಅಥವಾ ಭಾವಚಿತ್ರವನ್ನು ಇಡದೇ ಪೂಜೆಯನ್ನು ಮಾಡಿದರೆ ಆ ಪೂಜೆಯು ದೇವರಿಗೆ ಸಂಪ್ರೀತಿಯಾಗುತ್ತದೆ. ಇದು ಹೆಚ್ಚಿನವರಲ್ಲಿ ಬರತಕ್ಕಂತಹ ಪ್ರಶ್ನೆ. ಭಗವಂತನು ಎಲ್ಲಿದ್ದಾನೆ ಅಂತ ಕೇಳಿದರೆ ಹೇಳಬೇಕಾಗುತ್ತದೆ. ಅಣು ರೇಣು ತೃಣ ಕಾಷ್ಟ ಅಂದರೆ ಸಣ್ಣದಾದಂತಹ ಒಂದು ವಸ್ತುವಿನಲ್ಲಿ ಹಿಡಿದು ದೊಡ್ಡದಾದಂತಹ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ, ಪ್ರತಿಯೊಂದು ಜೀವಿಯ, ಪ್ರತಿಯೊಂದು ಪ್ರಾಣಿಯ, ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲೂ ಕೂಡ ದೇವರು ಇದ್ದಾನೆ. ಹಿಂದಿನ ಯುಗದಲ್ಲಿ ಮನುಷ್ಯರು ಧ್ಯಾನದಲ್ಲಿ ಕುಳಿತರೆ ಅವರು ಪ್ರತ್ಯಕ್ಷವಾಗಿ ದೇವರನ್ನು ನೋಡುತ್ತಿದ್ದರು, ಅರ್ಥಾತ್ ದೇವರು ಎಲ್ಲರಿಗೂ ಕೂಡ ದರ್ಶನವನ್ನು ನೀಡುತ್ತಿದ್ದರು. ಆದರೆ ಕಲಿಯುಗದಲ್ಲಿ ಪ್ರತ್ಯಕ್ಷ ದರ್ಶನ ಯಾರಿಗೂ ಕೂಡ ಸಾಧ್ಯವಿಲ್ಲ, ಯಾರಿಗೂ ದೇವರನ್ನು ನೋಡುವಂತಹ ಅವಕಾಶವೇ ಇಲ್ಲ. ಹಾಗಿದ್ದರೆ ದೇವರ ಬಗ್ಗೆ ನಮ್ಮ ಹೇಗೆ ಕಲ್ಪನೆ ಬರಬೇಕು? ಕಲಶವನ್ನು ನೋಡಿದಂತಹ ಸಂದರ್ಭದಲ್ಲಿ
ದೇವರ ರೂಪವೇನು ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ಭಾವಚಿತ್ರವನ್ನು ನೋಡುವುದರಿಂದ ದೇವರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಅಂತ ಬರುತ್ತದೆ. ಅಂದರೆ ದೇವರು ಯಾವ ರೀತಿಯಲ್ಲಿ ಇದ್ದಾನೆ, ಯಾವ ಬಣ್ಣದಿದ್ದಾನೆ, ಎಷ್ಟು ಕೈಗಳಿವೆ, ಯಾವ ಆಯುಧಗಳನ್ನು ಧರಿಸಿದ್ದಾನೆ ಇತ್ಯಾದಿ, ಆ ದೇವರ ಆಕೃತಿಯ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಬರುವುದರ ಮೂಲಕವಾಗಿ ದೇವರಲ್ಲಿ ನಮ್ಮ ನಂಬಿಕೆ, ಶ್ರದ್ಧೆ, ಭಕ್ತಿ ಪ್ರಾಪ್ತಿಯಾಗುತ್ತದೆ ಎನ್ನುವಂತಹ ನೆಲೆಯಲ್ಲಿ ಭಾವಚಿತ್ರವನ್ನು ಇಡುವಂತಹ ಪದ್ಧತಿ, ಅದರ ಜೊತೆಯಲ್ಲಿ ಹಿಂದಿನ ಯುಗದಲ್ಲಿ ಯಾವುದೇ ದೇವಸ್ಥಾನವೂ ಇರಲಿಲ್ಲ, ಯಾವುದೇ ದೇವರ ವಿಗ್ರಹವೂ ಇರಲಿಲ್ಲ, ಇದೆಲ್ಲವೂ ಕಲಿಯುಗದಲ್ಲಿ ಸೃಷ್ಟಿಯಾಗಿರುವಂತಹ ಕಾರಣ ಪ್ರತ್ಯಕ್ಷ ದರ್ಶನ ಅಸಾಧ್ಯವಾದ ಕಾರಣಕ್ಕೋಸ್ಕರವಾಗಿ ತನ್ಮೂಲಕವಾಗಿ ಆ ದೇವತಾ ರೂಪವನ್ನು ಸ್ಮರಿಸೋಕ್ಕೆ ಅವಕಾಶವಾಗಬೇಕು ಎನ್ನುವಂತಹ ನೆಲೆಯಲ್ಲಿ ಈ ದೇವಸ್ಥಾನಗಳು ಪ್ರತಿಷ್ಠೆ, ಹಾಗೆ ಮೂರ್ತಿ ಪೂಜೆ, ಹಾಗೆ ಬಿಂಬ ಭಾವಚಿತ್ರ ಪೂಜೆ ಇತ್ಯಾದಿಗಳು ಕಲಿಯುಗದಲ್ಲಿ ಪ್ರಖ್ಯಾತಿ ಬಂದಿರುವಂತಹದ್ದು. ಹಾಗೆ ಈ ಕಲಶದಲ್ಲಿ ಆವಾಹನೆ ಮಾಡತಕ್ಕಂತಹ ದೇವತೆಗಳ ವಿಚಾರ ಕಲಸು ಇದ್ರೆ ಸುಮಾರು 45-50 ವ್ರತಗಳು ಉಂಟು. ಇಂತಹ ದೇವತೆಗಳು ಹೆಚ್ಚಿನ ವ್ರತಗಳಲ್ಲಿ 1 ಅಥವಾ 2-3 ದೇವತೆಗಳನ್ನು ನಾವು ಅಲ್ಲಿ ಆವಾಹನೆ ಮಾಡಿ ಪೂಜೆಯನ್ನು ಮಾಡುತ್ತೇವೆ. ಆದರೆ ಈ ಸತ್ಯನಾರಾಯಣ ವ್ರತದಲ್ಲಿ ಸೃಷ್ಟಿಕರ್ತ ಬ್ರಹ್ಮ, ಆತನ ಧರ್ಮಪತ್ನಿ ಮಹಾಸರಸ್ವತಿ, ಪಾಲನಾಕರ್ತ ವಿಷ್ಣು, ಆತನ ಧರ್ಮಪತ್ನಿ ಮಹಾಲಕ್ಷ್ಮಿ, ಹಾಗೆ ಲಯಕರ್ತ ರುದ್ರ, ಆತನ ಧರ್ಮಪತ್ನಿ ಮಹಾಗೌರಿ, ಹಾಗೆ ಆದಿತ್ಯಾದಿ ನವಗ್ರಹರು 9 ದೇವತೆಗಳು, ಅವರ ಅಧಿದೇವತೆಗಳು 9 ದೇವತೆಗಳು, ಪ್ರತ್ಯಧಿ ದೇವತೆಗಳು 9 ದೇವತೆಗಳು, ಷಾಡ್ಗುಣ್ಯ ದೇವತೆಗಳು 6 ದೇವತೆಗಳು, ದಿಕ್ಪಾಲ ದೇವತೆಗಳು 8 ದೇವತೆಗಳು, ಹಾಗೆ ಲಕ್ಷ್ಮೀ ಸಹಿತನಾಗಿರತಕ್ಕಂತಹ ಸತ್ಯನಾರಾಯಣ ಮತ್ತೆ ಸುಮಾರು 50 ದೇವತೆಗಳನ್ನು ಈ ಕಲಶದಲ್ಲಿ ಆವಾಹನ ಮಾಡುತ್ತೇವೆ. ಭಗವಂತನು ಒಂದೇ ತಿಳಿಸಿದ್ದಾನೆ, ಆಕಾಶ ತೋಯಂ ಯಥಾ ಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂತ. ಇದರರ್ಥ ಆಕಾಶದಿಂದ ಬಿದ್ದಂತಹ ಮಳೆಯು ಯಾವ ರೀತಿಯಲ್ಲಿ ಕಾಳಿಯನ್ನು ನದಿಯನ್ನು ಸೇರಿ ಆ ನೀರೆಲ್ಲವೂ ಸಮುದ್ರವನ್ನು ಸೇರಿಕೊಳ್ಳುತ್ತದೆಯೋ ಅದೇ ರೀತಿಯಲ್ಲಿ ಯಾವ ಭಕ್ತನು ಯಾವ ಹೆಸರಿನಿಂದ ಯಾವ ದೇವರನ್ನು ಕುರಿತು ಪೂಜಿಸಿದರೂ ಕೂಡ ಅದೆಲ್ಲವೂ ನನ್ನ ಬಳಿಗೆ ಬರುತ್ತದೆ ಎಂದು ಭಗವಂತ ತಿಳಿಸಿದ್ದಾನೆ. ಈ ಎಲ್ಲ ದೇವತೆಗಳನ್ನು ಕೂಡ ಏಕಕಾಲದಲ್ಲಿ ಒಂದೇ ಕಲಶದಲ್ಲಿ ಆವಾಹನೆ ಮಾಡಿ ಎಲ್ಲಾ ದೇವತೆಗಳು ಕೂಡ ಏಕಕಾಲದಲ್ಲಿ ಪೂಜೆಯನ್ನು ಸಲ್ಲಿಸುವಂತಹ ಸುಸಂದರ್ಭ ಸತ್ಯನಾರಾಯಣ ವ್ರತದಲ್ಲಿ ಇರುವುದರಿಂದ ಮನುಷ್ಯನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗತಕ್ಕಂತಹ ಏಕೈಕ ವ್ರತ ಅಂತ ಕರೆಯಲ್ಪಡೆದಿದ್ರೆ ಅದು ಸತ್ಯನಾರಾಯಣ ವ್ರತ ಅಂತ ಕರೆದಿದ್ದಾರೆ. ಇನ್ನು ಈ ಸತ್ಯನಾರಾಯಣ ವ್ರತದಲ್ಲಿ ಆ ಸತ್ಯನಾರಾಯಣ ಸ್ವಾಮಿಗೆ ಪ್ರೀತ್ಯರ್ಥವಾದಂತಹ ವಿಚಾರಗಳ ವಿಚಾರದಲ್ಲಿ ತಿಳಿಸುವುದಿದ್ರೆ ಒಂದೊಂದು ದೇವತೆಗಳಿಗೆ ಒಂದೊಂದು ವಿಷಯದಲ್ಲಿ ಆಸಕ್ತಿ ಇರುತ್ತದೆ. ನಮಸ್ಕಾರ ಪ್ರಿಯೋ ಭಾನುಹು, ಜಲಧಾರ ಪ್ರಿಯೋ ಶಿವ, ನೈವೇದ್ಯ ಪ್ರಿಯೋ ಗಣಪ, ಅಲಂಕಾರ ಪ್ರಿಯೋ ವಿಷ್ಣು ಅಂತ ಹೇಳಿದ್ದಾರೆ. ಸೂರ್ಯದೇವನು ನಮಸ್ಕಾರ ಪ್ರಿಯನು. ವಿಜ್ಞಾನ ಮತ್ತು ಶಾಸ್ತ್ರಗಳು 100ಕ್ಕೆ 100 ಹೊಂದಾಣಿಕೆ ಅಂತ ಅನೇಕ ಪ್ರಕರಣಗಳಲ್ಲಿ ನಾವು ಕಂಡುಕೊಳ್ಳಬಹುದು. ವಿಜ್ಞಾನಿಗಳು ತಿಳಿಸುತ್ತಾರೆ, ಸೂರ್ಯ ನಮಸ್ಕಾರದಿಂದ ಮನಸ್ಸನ್ನು ಆರೋಗ್ಯವಂತರಾಗುತ್ತಾರೆ ಅಂತ ನಮ್ಮ ಶಾಸ್ತ್ರಜ್ಞರು ತಿಳಿಸಿದ್ದಾರೆ. ನಮಸ್ಕಾರ ಪ್ರಿಯೋ ಭಾನುಹು, ಆರೋಗ್ಯಂ ಭಾಸ್ಕರಾದಿತ್ಯ, ಸೂರ್ಯದೇವನ ನಮಸ್ಕಾರ ಪ್ರಿಯನು, ಆತನು ಆರೋಗ್ಯವನ್ನು ಕರುಣಿಸುತ್ತಾನೆ ಅಂತ. ಅದೇ ರೀತಿಯಲ್ಲಿ ಜಲಧಾರ ಪ್ರಿಯೋ ಶಿವ, ಈಶ್ವರನು ಅಭಿಷೇಕ ಪ್ರಿಯನು, ಆತನಿಗೆ ಅಲಂಕಾರವಾಗಲಿ ನೈವೇದ್ಯವಾಗಲಿ ಯಾವುದರ ಅವಶ್ಯಕತೆ ಇಲ್ಲ, ಭಕ್ತಿ ಇಲ್ಲ, ಓಂ ನಮಃ ಶಿವಾಯ ಅಂತ ಕೇವಲ ಪಂಚಾಕ್ಷರಗಳನ್ನು ಪಠಿಸುತ್ತಾ ಸಾಧ್ಯವಾದಷ್ಟು ನೀರನ್ನು ಆ ಈಶ್ವರನ ಲಿಂಗದ ಮೇಲೆ ಧಾರ ಎರೆದರೆ ಅದರಿಂದಲೇ ಆತನು ಸುಪ್ರೀತನಾಗುತ್ತಾನೆ. ನೈವೇದ್ಯ ಪ್ರಿಯೋ ಗಣಪ, ಗಣಪತಿಗೆ ಸಾಧ್ಯವಾದಷ್ಟು ನೈವೇದ್ಯಗಳನ್ನು ಮಾಡಬೇಕು, ತನ್ಮೂಲಕವಾಗಿ ಗಣಪತಿಯು ಸುಪ್ರೀತನಾಗುತ್ತಾನೆ. ಹಾಗೆ ಅಲಂಕಾರ ಪ್ರಿಯೋ ವಿಷ್ಣು, ವಿಷ್ಣುವು ಅಲಂಕಾರ ಪ್ರಿಯನು. ಆದ್ದರಿಂದ ಈ ಸತ್ಯನಾರಾಯಣ ವ್ರತವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಹೂಗಳನ್ನು ಶೇಖರಿಸಿ ಚಂದ ಕಾಣುವ ರೀತಿಯಲ್ಲಿ ಆತನ ಕಲಶವನ್ನು ಹಾಗೆ ಮಂಟಪವನ್ನು ಅಲಂಕರಿಸಬೇಕು ಅಂತ ತಿಳಿಸಿದ್ದಾನೆ. ಇನ್ನು ಆತನಿಗೆ ಪ್ರೀತ್ಯರ್ಥವಾದಂತಹ ನೈವೇದ್ಯದ ವಿಚಾರದಲ್ಲಿ ತಿಳಿಸುವುದಿದ್ದರೆ ಒಂದೊಂದು ದೇವತೆಗಳಿಗೆ ಒಂದೊಂದು ನೈವೇದ್ಯದಲ್ಲಿ ಪ್ರೀತಿ ಇರುತ್ತದೆ. ದೇವಿಗೆ ಅಂದರೆ ಅಮ್ಮನವರಿಗೆ ಹಾಲು ಪರಮಾನ್ನ, ಹಾಗೆ ಗಣಪತಿಯ ಕಡಬು ಪಂಚಗದ್ಯ ಇತ್ಯಾದಿ. ಅದೇ ರೀತಿಯಲ್ಲಿ ಸತ್ಯನಾರಾಯಣ ಎಂದು ಕರೆಯಲ್ಪಡುವಂತಹ ಮಹಾವಿಷ್ಣುವಿಗೆ ಈ ವ್ರತದಲ್ಲಿ ಸಪಾದ ಭಕ್ಷ ಎಂದು ಕರೆಯಲ್ಪಡುವಂತಹ ವಸ್ತು ಅತಿಯಾದಂತಹ ಪ್ರೀತಿಯಾದಂತಹ ವಸ್ತುವಾಗಿದೆ. ಆ ನೈವೇದ್ಯವನ್ನು ರಚಿಸುವಂತಹ ವಿಧಾನವನ್ನು ಕೂಡ ವ್ರತದ ಕಥೆಯಲ್ಲೇ ತಿಳಿಸಿದ್ದಾನೆ. ರಂಭಾಫಲಂ ಘೃತಂ ಕ್ಷೀರಂ ಗೋಧೂಮಸ್ಯ ಚೂರ್ಣಕಂ ಶರ್ಕರಾಯುಕ್ತ ನೈವೇದ್ಯಂ ಸಪಾದಂ ಭಕ್ಷಮುಚ್ಯತೆ, ಬಾಳೆಹಣ್ಣು, ತುಪ್ಪ, ಹಾಲು, ಗೋಧಿ ರವೆ, ಸಕ್ಕರೆ, ಈ 5 ವಸ್ತುಗಳನ್ನು ರುಚಿಸುವಂತಹ ವಿಧಾನದಲ್ಲಿ ಒಂದೇ ಪಾತ್ರೆಯಲ್ಲಿ ಸೇರಿಸಿ ಆತನಿಗೆ ಪ್ರೀತ್ಯರ್ಥವಾದಂತಹ ಸಪಾದ ಭಕ್ಷವನ್ನು ರಚಿಸಿ ಸಮರ್ಪಿಸಬೇಕು. ಸಪಾದ ಭಕ್ಷ ಇಲ್ಲದೇ ಇರತಕ್ಕಂತಹ ಸತ್ಯನಾರಾಯಣ ವ್ರತ ಯಾವ ದಿವಸಕ್ಕೂ ಆಗಲಿಕ್ಕಿಲ್ಲ ಅಂತ ತಿಳಿಸಿದ್ದಾನೆ. ಇನ್ನು ಈ ವ್ರತವನ್ನು ಯಾವ ದಿವಸದಲ್ಲಿ ಆಚರಿಸಬೇಕು ಹೆಚ್ಚಿನವರಲ್ಲಿ ಬರತಕ್ಕಂತಹ ಪ್ರಶ್ನೆ. ಸಾಮಾನ್ಯವಾಗಿ ಗ್ರಾಮ್ಯ ಪ್ರದೇಶದಲ್ಲಿ ಒಂದಿಷ್ಟು ಸಂಪ್ರದಾಯಗಳು ಅಂತಿರ್ತದೆ. ಹುಣ್ಣಿಮೆ ಮಾರನೇ ದಿವಸ, ಅಮಾವಾಸ್ಯೆ ಮುಂಚಿನ ದಿವಸ, ನಷ್ಟಪಾಠ್ಯ, ಅಮಾವಾಸ್ಯೆ ಬೋಧೆ, ಹಾಗೆ ಭರಣಿ ಕೃತಿಗೆ ಇತ್ಯಾದಿ ದಿವಸಗಳಲ್ಲಿ ಯಾವುದೇ ಕೆಲಸಗಳನ್ನು ಮಾಡಬಾರದು, ಆ ಕೆಲಸಗಳನ್ನು ಮಾಡಲಿಕ್ಕೆ ಶ್ರೇಯಸ್ಕರವಲ್ಲ ಈ ದಿವಸಗಳು ಅಂತ ಒಂದು ಸಂಪ್ರದಾಯ ಅಂತಿರ್ತದೆ. ಆದರೆ ಈ ಸತ್ಯನಾರಾಯಣ ವ್ರತದ ಕಥೆಯಲ್ಲಿ ಏನು ತಿಳಿಸಿದ್ದಾನೆ ಅಂತ ಹೇಳಿದ್ರೆ, ಯಸ್ಮಿನ್ ಕಸ್ಮಿನ್ ದಿನೇ ಮರ್ತ್ಯು, ಮನುಷ್ಯನಿಗೆ ಯಾವ ದಿವಸದಲ್ಲಿ ವ್ರತವನ್ನು ಆಚರಣೆ ಮಾಡಬೇಕಂತ ಮನಸ್ಸಲ್ಲಿ ಆಸೆ ಆಕಾಂಕ್ಷೆ ಉಂಟಾಯಿತು ಅದೇ ದಿವಸದಲ್ಲಿ ವ್ರತವನ್ನು ಆಚರಣೆ ಮಾಡಬಹುದು. ವ್ರತವನ್ನು ಆಚರಿಸುವ ಬಗ್ಗೆ ದಿವಸವನ್ನು ನೋಡುವುದೇ ಬೇಡ, ವರ್ಷದಲ್ಲಿ 365 ದಿವಸ ಕೂಡ ಸತ್ಯನಾರಾಯಣ ವ್ರತವನ್ನು ಆಚರಿಸಬಹುದು ಅಂತ ಭಗವಂತ ತಿಳಿಸಿದ್ದಾನೆ.
ಯಾಕೆ ಭಗವಂತ ಹೀಗೆ ತಿಳಿಸಿದ್ದಾನೆ ಅಂತ ಹೇಳಿದ್ರೆ, ಮನುಷ್ಯನ ಜೀವನವನ್ನು ಶರಧಿಗೆ ಹೋಲಿಸಿದ್ದಾರೆ. ಶರಧಿ ಅಂತ ಹೇಳಿದ್ರೆ ಸಮುದ್ರ, ಸಮುದ್ರದಲ್ಲಿ ಒಂದು ತೆರೆ ಬರುತ್ತದೆ, ದಡಕ್ಕೆ ಬಡಿಯುತ್ತದೆ, ಅದು ಹಿಂದಕ್ಕೆ ಹೋಗುವಷ್ಟರಲ್ಲಿ ಮತ್ತೊಂದು ತೆರೆ ಬರುತ್ತದೆ, ಅದು ಮರಳಿಸುವಂತಹ ಸಂದರ್ಭದಲ್ಲಿ ಮತ್ತೊಂದು ತೆರೆ ಬರುತ್ತದೆ, ಒಂದರ ಹಿಂದೆ ಒಂದು ತೆರೆಗಳು ಯಾವ ರೀತಿಯಲ್ಲಿ ಬರುತ್ತಲೇ ಇರುತ್ತದೆಯೋ ಅದೇ ರೀತಿಯಲ್ಲಿ ಮನುಷ್ಯನ ಜೀವನದಲ್ಲಿ ಸುಖ ಮತ್ತು ಕಷ್ಟಗಳ ಅಲೆಗಳು ಒಂದರ ಹಿಂದೆ ಒಂದು ಬರುತ್ತಲೇ ಇರುತ್ತದೆ. ಒಂದು ವೇಳೆ ಇಂಥದ್ದೇ ದಿವಸದಲ್ಲಿ ಈ ವ್ರತವನ್ನು ಆಚರಿಸಬೇಕು ಎನ್ನುವಂತಹ ನಿಯಮವನ್ನು ಆ ಶ್ರೀಹರಿಯು ನೇಮಿಸಿದ್ದರೆ ಅಂತಹ ದಿವಸವು ಒದಗುವಂತಹ ಸಂದರ್ಭದಲ್ಲಿ ಈ ವ್ರತವನ್ನು ಆಚರಿಸುವಂತಹ ಭಕ್ತನಿಗೆ ಅನುಕೂಲ ಇಲ್ಲದೆ ಹೋಗಬಹುದು. ಇನ್ನು ಈತನಿಗೆ ವ್ರತವನ್ನು ಆಚರಿಸಲಿಕ್ಕೆ ಅನುಕೂಲ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗತಕ್ಕಂತಹ ದಿವಸ ಒದಗದೆ ಹೋಗಬಹುದು. ಹೀಗಾಗಿ ಜನಸಾಮಾನ್ಯರಿಗೆ ಈ ವ್ರತವನ್ನು ಆಚರಿಸಲಿಕ್ಕೆ ಕಷ್ಟವಾಗುತ್ತದೆ ಯೋಚಿಸಿ ಭಗವಂತ ತಿಳಿಸಿದ್ದಾನೆ, ಯಾವ ದಿವಸದಲ್ಲಿ ಬೇಕಾದರೂ ವ್ರತವನ್ನು ಆಚರಣೆ ಮಾಡಿ ದಿವಸ ನೋಡುವುದು ಬೇಡಂತ. ಆದರೆ ಅದರ ಜೊತೆಯಲ್ಲಿ ಇನ್ನೊಂದು ಶಬ್ದವನ್ನು ಅತಿ ಸ್ಪಷ್ಟವಾಗಿ ಇಟ್ಟಿದ್ದಾನೆ, ಭಕ್ತಿ ಶ್ರದ್ಧ ಸಮನ್ವಿತ. ಭಕ್ತಿ ಶ್ರದ್ಧೆಯಿಂದ ಒಡಗೂಡಿಕೊಂಡು ಮಾಡಬೇಕು. ನಮ್ಮಲ್ಲಿ ಜನಬಲ ಇದೆ, ಧನಬಲ ಇದೆ, ದೇಹಬಲ ಇದೆ, ಸೌಂದರ್ಯ ಬಲ ಇದೆ, ಅಥವಾ ಇನ್ನು ಯಾವುದೇ ಬಲ ಇದೆ ಅಂತ ಹೇಳಿದ್ರು ಕೂಡ ಭಗವಂತನ ಒಲಿಯುವುದಿಲ್ಲ. ಭಗವಂತನ ಒಲಿಯತಕ್ಕಂಥ ಏಕೈಕ ಬಲವೇ ಅದು ಭಕ್ತಿ ಬಲ. 5 ವರ್ಷದ ಹುಡುಗ ಧ್ರುವ, ಚಿಕ್ಕ ಪ್ರಹ್ಲಾದನಿಗೂ ಕೂಡ ಕೇವಲ ಪರಮಾತ್ಮನು ಭಕ್ತಿಯಿಂದಾಗಿ ಒಲಿದಿದ್ದಾನೆ. ಆದ್ದರಿಂದ ಭಕ್ತಿ ಶ್ರದ್ಧೆಯಿಂದ ವ್ರತವನ್ನು ಆಚರಿಸಬೇಕು. ಬ್ರಾಹ್ಮಣೀರ್ ಬಾಂಧವೈಸ್ತೇವ ಸಹಿತೋ ಧರ್ಮ ತತ್ಪರಃ, ಬ್ರಾಹ್ಮಣರನ್ನು ಒಡಗೂಡಿಕೊಂಡು ಬಂಧು ಬಾಂಧವರನ್ನು ಒಡಗೂಡಿಕೊಂಡು ವ್ರತವನ್ನು ಆಚರಿಸಬೇಕು ಅಂತ ತಿಳಿಸಿದ್ದಾರೆ. ಈ ರೀತಿಯಲ್ಲಿ ಯಾವುದೇ ಧಾರ್ಮಿಕ ಕ್ರಿಯೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಬಂಧು ಮಿತ್ರರನ್ನು ಒಡಗೂಡಿಕೊಂಡು ಆಚರಿಸಬೇಕು ಅಂತ ಶಾಸ್ತ್ರದಲ್ಲಿ ಉತ್ತಿರತಕ್ಕಂತಹ ವಿಚಾರ. ಇನ್ನು ಜನಂ ಶ್ರುತ್ವಾ ಕನೈ ಕಥಂ ಶ್ರುತ್ವಾ ಜನೈ ಸಹ ತಿಳಿಸಿದಾರೆಂದ್ರೆ ಬಂಧು ಬಾಂಧವರನ್ನು ಒಡಗೂಡಿಕೊಂಡು ಕಥೆಯನ್ನು ಕೇಳಬೇಕು ಅಂತ. ಯಾಕೆ ಕಥೆಯನ್ನು ಕೇಳಬೇಕು ಅಂತ ಹೇಳಿದ್ರೆ, ನಾವು ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ವಿಚಾರದಲ್ಲಿ ತನ್ನನ್ನು ತಾನೇ ತೊಡಗಿಸಿಕೊಳ್ಳಬೇಕಿದ್ರೆ ಆ ವಿಚಾರದಲ್ಲಿ ಆತನು ಪರಿಪೂರ್ಣವಾದಂತಹ ಮಾಹಿತಿಯನ್ನು ಪಡೆದಿರಬೇಕಾದ್ರೆ ಮಾಹಿತಿ ಇದ್ದವನಿಗೆ ಮಾತ್ರ ಅದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಸಂಗೀತ ಚೆನ್ನಾಗಿ ಕಲಿತವನ ಎದುರುಗಳಲ್ಲಿ ಸಂಗೀತವನ್ನು ಹಾಡಿದಾಗ ಅವರಿಗೆ ಆದಷ್ಟು ಸಂತೋಷವಾಗುತ್ತದೆ. ಆದರೆ ಸಂಗೀತದ ಪರಿಜ್ಞಾನವೇ ಇಲ್ಲದವನ ಎದುರುಗಳಲ್ಲಿ ಎಷ್ಟು ಚೆನ್ನಾಗಿ ಸಂಗೀತ ಹಾಡಿದರೂ ಕೂಡ ಅದರಲ್ಲಿ ತಾಳ ತಪ್ಪಾದರೂ ಗೊತ್ತಾಗಲಿ ಏನಾದರೂ ಗೊತ್ತಾಗಲಿ, ಯಾಕಂದ್ರೆ ಸಂಗೀತದ ಅಭಿವೃದ್ಧಿ ಆತನಿಗೆ ಇರುವುದಿಲ್ಲ. ಅದೇ ರೀತಿಯಲ್ಲಿ ಘೋರ್ಕಲ್ಲ ಮೇಲೆ ನೀರಿದರೆ ಆ ಕಲ್ಲು ನೀರು ಕುಡಿಯುವುದೇ ಕೇಳು ಸರ್ವಜ್ಞ ಅಂತ ಸರ್ವಜ್ಞ ಹೇಳಿರತಕ್ಕಂಥ ಅಧ್ಯಾಪಕರಲ್ಲಿದ್ದಾರೆ, ಪ್ರಿನ್ಸಿಪಾಲ್ ದೊಡ್ಡ ಪೋಸ್ಟು ಇದರಲ್ಲಿ. ಅಂದರೆ ಒಂದು ಬಂಡೆ ಕಲ್ಲಿನ ಮೇಲೆ ನೀರನ್ನು ಹಾಕಿದರೆ ಅದು ಯಾವ ಸ್ವಲ್ಪವೂ ಕೂಡ ಒಳಗೆ ಹಾಕ್ಕೊಳ್ಳುವುದಿಲ್ಲ. ಹಾಗೆ ನಮಗೆ ಆ ಪೂಜೆ ಪುರಸ್ಕಾರ ಬಗ್ಗೆ ಏನೂ ಮಾಹಿತಿ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ನಮ್ಮನ್ನು ನಾವು ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಆ ಪೂಜೆಯ ಬಗ್ಗೆ ಪರಿಪೂರ್ಣವಾದಂತಹ ಪರಿಜ್ಞಾನ ಇದ್ದಾಗ ಬೇಡ ಅಂತ ಹೇಳಿದರೂ ಕೂಡ ಸ್ವಾಭಾವಿಕವಾಗಿ ನಮ್ಮಲ್ಲಿ ಭಕ್ತಿ ಪ್ರಾಪ್ತಿಯಾಗುತ್ತದೆ, ತನ್ಮೂಲಕವಾಗಿ ದೇವತಾನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಈ ವ್ರತದ ಕಥೆಯನ್ನು ಕೇಳಬೇಕು ಅಂತ ಶಾಸ್ತ್ರದಲ್ಲಿ ಉಕ್ತಿರತಕ್ಕಂತಹ ವಿಚಾರ. ಕೆಲವೊಂದು ಸಂದರ್ಭದಲ್ಲಿ ಕಥೆಯನ್ನು ಹೇಳದಿರುವಂತಹ ಸಂದರ್ಭಗಳಿದ್ದಕ್ಕೆ ಹಲವಾರು ಕಾರಣಗಳಿರುತ್ತದೆ. ಒಂದನೆಯದಾಗಿ ಕಾಲಾವಕಾಶ ಸಮಯದ ಅಭಾವ ಇದ್ದಂತಹ ಸಂದರ್ಭದಲ್ಲಿ ಆ ಕಥೆಯನ್ನು ಹೇಳದಿರಬಹುದು, ಅಥವಾ ಕಥೆಯನ್ನು ಹೇಳುವಂತಹ ವಾಕ್ಪಟುತ್ವ ಮಾತುಗಾರಿಕೆಯ ಕೊರತೆಯಿಂದಾಗಿ ಕಥೆಯನ್ನು ಹೇಳದಿರಬಹುದು, ಅಥವಾ ಇನ್ನು ಕೆಲವರಲ್ಲಿ ಪ್ರತಿ ತಿಂಗಳಲ್ಲಿ ವ್ರತವನ್ನು ಮಾಡುವಂತಹ ಸಂಪ್ರದಾಯ ಇರುತ್ತದೆ. ಅಂತಹ ಸಂದರ್ಭದಲ್ಲಿ ಇವರು ಪ್ರತಿ ತಿಂಗಳಲ್ಲಿ ಹೇಳಿದಂತಹ ಕಥೆಯನ್ನು ಹೇಳುವಂತಹದ್ದು, ಅವರು ಕೇಳಿದ್ದನ್ನೇ ಕೇಳುವಂತ ಇದು ರುಚಿಸುವುದಿಲ್ಲ ಎನ್ನುವಂತಹ ನೆಲೆಯಲ್ಲಿ ಕಥೆಯನ್ನು ಹೇಳದಿರಬಹುದು. ಅಂತಹ ಸಂದರ್ಭದಲ್ಲಿ ಸಂಸ್ಕೃತ ರೂಪದಲ್ಲಿ ಇರತಕ್ಕಂತಹ ನಾನು ಕಥೆಯನ್ನು ಹೇಳುವಾಗ ಮಧ್ಯೆ ಏನು ಶ್ಲೋಕ ಹೇಳಿದ್ದೇನೆ, ಆ ಸಂಸ್ಕೃತ ರೂಪದಲ್ಲಿ ಇರತಕ್ಕಂತಹ ಆ ಕಥೆಯನ್ನು ಆದರೆ ಪುರೋಹಿತರು ಹೇಳಿರುತ್ತಾರೆ. ಆದರೆ ಸಾಧ್ಯವಾದಲ್ಲಿ ಕನ್ನಡದಲ್ಲಿ ಕಥೆಯನ್ನು ಕೇಳಬೇಕು ಅಂತ ಅವರವರ ಮಾತೃಭಾಷೆಯಲ್ಲಿ ಕೇಳಬೇಕು ಅಂತ ಶಾಸ್ತ್ರದಲ್ಲಿ ಉಕ್ತಿರತಕ್ಕಂತಹ ವಿಚಾರ. ಹಾಗೆ ಚತುರ್ವರ್ಷ ವ್ರತಂ ಕೃತ್ವ ಆದೋ ಮಧ್ಯೆ ತಮಾವರಂ ಉದ್ಯಾಪನಂ ಕೃತಂಬೇನ ಸಂಪೂರ್ಣ ಫಲದಾಯಕಂ. ಈ ವ್ರತವನ್ನು 4 ವರ್ಷಗಳ ಪರ್ಯಂತರ ಪ್ರತಿ ತಿಂಗಳಿಗೊಮ್ಮೆ ಅಂದರೆ 48 ವ್ರತಗಳನ್ನು ಆಚರಣೆ ಮಾಡಿ ಆದಿಯಲ್ಲಿ ಆಗಲಿ ಮಧ್ಯದಲ್ಲಿ ಆಗಲಿ ಅಂತ್ಯದಲ್ಲಿ ಆಗಲಿ ವ್ರತದ ಉದ್ಯಾಪನೆಯನ್ನು ಮಾಡಿದ್ದೇ ಆದಲ್ಲಿ ಸಂಪೂರ್ಣವಾದ ಫಲವು ಸಿಗುತ್ತದೆ. ಏವಂ ಕೃತೆ ಮನುಷ್ಯಾಣಾಂ ವಾಂಛಾ ಸಿದ್ಧಿರ್ಭವೇ ಧ್ರುವಂ ವಿಶೇಷತ ಕಲಿಯುಗೆ ಲಘೂಪಾಯೇಸ್ತಿ ಭೂತಲೆ. ಕಲಿಯುಗದಲ್ಲಿ ಭೂಲೋಕದಲ್ಲಿರುವಂತಹ ಮನುಷ್ಯರಿಗೆ ಸುಲಭೋಪಾಯದಲ್ಲಿ ಮಹತ್ತರವಾದಂತಹ ವಿಶೇಷವಾದಂತಹ ಪುಣ್ಯವನ್ನು ಸಂಪಾದನೆ ಮಾಡತಕ್ಕಂತಹ ಮಾರ್ಗವನ್ನು ಸ್ವಸ್ತಿ ಶ್ರೀ ಸ್ಕಾಂದಪುರಾಣೆ ರೇವಾಖಾಂಡೆ ಸತ್ಯನಾರಾಯಣವ್ರತ ಕಥೋನ್ನಾಮ ಪ್ರಥಮೋಧ್ಯಾಯ. ಸ್ಕಾಂದಪುರಾಣದ ರೇವಾಖಾಂಡದಲ್ಲಿ ಶ್ರೀಹರಿಯು ನಾರದರಿಗೆ ತಿಳಿಸಿರುವಂತಹ ಸತ್ಯನಾರಾಯಣವ್ರತ ಕಥೆಯ ಪ್ರಥಮೋಧ್ಯಾಯ ಎಲ್ಲಿಗೆ ಮುಗಿಯಿತು? ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇನ ಮಹಿಮಹೇಶಾಂ ಗೋಬ್ರಾಹ್ಮಣೇಭ್ಯ ಶುಭಮತ್ತಿತ್ಯಂ ಲೋಕಾಸಮಸ್ತ ಸುಖಿನೋ ಭವಂತು. ಲೋಕಾಸಮಸ್ತ ಸುಖಿನೋ ಭವಂತು. ಲೋಕಾಸಮಸ್ತ ಸುಖಿನೋ ಭವಂತು.
ತಿಳಿಸಿದ್ದೀರಾ? ಒಂದು ಸಮಾಜದಲ್ಲಿ ಒಂದು ಕುಟುಂಬ ಅಥವಾ ಎಲ್ಲರೂ ನೃತ್ಯ ಬೇರೆ ಬೇರೆ ವೃತ್ತಿಯವರು ಸೇರಬೇಕು. ಒಂದು ವೃತ್ತಿಯನ್ನು ಕರೆಯುವಾಗ ಸಾಮಾನ್ಯವಾಗಿ ಒಂದು ಮನಸ್ಸಿಗೆ ಸಮಾಧಾನ ಇರುವಂಥವ್ರು, ಯಾರಿಗೆ ಒಂದು ಕುಟುಂಬ ಬೇರೆ ಬೇರೆ ಉದ್ಯೋಗ ಮಾಡುವಂಥವ್ರು ಆ ಒಂದು ಕುಟುಂಬಕ್ಕೆ ಹೊಂದ್ಕೊಂಡಿರ್ತಾರೆ. ಸುಮಾರು ನಮ್ಮ ಕುಟುಂಬಕ್ಕೆ ಒಂದು 20 ದಶಕ 20-25 ವರ್ಷಗಳಿಂದ ನಿಮ್ಮ ಸಂಬಂಧ ಉಂಟು. ಹಾಗೆ ನಾವು ಈ ಗೃಹ ಪ್ರವೇಶಕ್ಕೆ ನಿಮ್ಮನ್ನು ಕರಿಬೇಕಂತೇಳಿ ನಾನು ಕೇಳಿದ ಒಂದು ಮಾತಿಲ್ಲದೆ ಆಯ್ತು ಅಂದು ಒಪ್ಪಿದಿರಿ. ಏನು ನಾನು ನೋಡಿ ಹೇಳ್ತೇನೆ ಮತ್ತೊಂದಿಲ್ಲ, ಏನು ಹೇಳಿಲ್ಲ, ಬರ್ತೇನೆ ಅಂತ ಹೇಳಿದಿರಿ, ಬಂದಿದ್ದೀರಿ. ಈ ಕೆಲಸ ಮಾಡುವಂತಾಗ ನಾನು ನೋಡ್ತೇವೆ ಅಂತಂದರೆ ಇದು ನನ್ನ ಮನೆ ಕೆಲಸ. ಯಾರು ವೃತ್ತಿಯನ್ನು ಮಾಡ್ತಾರೆ, ನಿಷ್ಠೆ, ಪ್ರಾಮಾಣಿಕತೆ, ಬದ್ಧತೆ, ಇದು ಮೂರು ಇರಬೇಕು ಅಂತೇಳಿ ಮಾಡುವಂಥ ವೃತ್ತಿಯಲ್ಲಿ ನಾನು ಇರ್ಬೋದು, ನೀವಿರ್ಬೋದು, ನಾನು ನಿನ್ನೆ ನೋಡ್ತಾ ಇದ್ದೇನೆ. ಮಾಡುವಂಥ ಒಂದು ಸೂಕ್ಷ್ಮತೆ ಅಂದರೆ ಒಂದು ಸಣ್ಣ ಕೆಲಸ ಇರ್ಬೋದು, ಅದು ಕ್ರಮೋತ್ತಾಗಿ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ತಾ ಇದ್ದೀರಿ. ಮತ್ತು ಆ ಮಾಡುವಂಥ ಕೆಲಸ ಯಾಕೆ ಮಾಡ್ತಾ ಇದ್ದೇವೆ, ಅದರ ಹಿನ್ನೆಲೆ ಏನು, ಯಾಕೆ ಮಾಡಬೇಕು, ಇದು ಭಾಳ ಮುಖ್ಯ. ಈಗ ಕತೆ ಇದು ನೀವತ್ತು ಸುಮಾರೊಂದು 1/2 ಗಂಟೆ ಹೇಳಿದ್ರಿ, ಅದರ ಆ ಹೇಳುವಂಥ ರೀತಿ, ಮನವರಿಕೆ ಮಾಡುವಂಥ ರೀತಿ, ಉಪಕತೆ, ಇದು ಭಾಳ ಮುಖ್ಯ. ಸೊ ಭಾಳ ಸಂತೋಷ ಆಗಿದೆ. ಸೊ ನಿಮ್ಮ ಒಟ್ಟು ಈ ಪೂಜಾ ಧಾರ್ಮಿಕತೆಯ ಪೂಜೆ ಇರ್ಬೋದು, ಎಲ್ಲರೂ ಇರ್ಬೋದು, ಭಾಳ ಸಂತೋಷ ಆಗಿದೆ. ನಿಮ್ಮ ಒಂದು ಅಂದರೆ ದೇವ್ರ ಕೆಲಸವನ್ನು ನಿಮ್ಮ ಮೂಲಕ ಮಾಡಿಸುವಂಥದ್ದು, ಅದನ್ನು ಪ್ರಾಮಾಣಿಕತೆಯನ್ನು ಮಾಡಿದ್ದೀರಿ, ಭಾಳ ಸಂತೋಷ ಆಗಿದೆ. ದೇವರಿಗೆ ಒಳ್ಳೆ ಮಾಡಲಿಂತ ನಾವು ಕೂಡ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅರಿಷ್ಟಾನಿ ಪ್ರಣಶ್ಯಂತೆ ದೇತಾನಿ ಭಯಾನಿ ಚ. ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳಿದ್ದಾನೆ, ಕರ್ಮಣ್ಯೇವಾಧಿಕರತೆ ಮಹಾಫಲೇಶು ಕದಾಚ. ಅಂದರೆ ಪ್ರತಿಯೊಬ್ಬರು ಅವರವರು ಮಾಡುವಂತಹ ಕರ್ಮದಲ್ಲಿ ಶ್ರದ್ಧಾ ಬೇಕು, ನಿಷ್ಠೆ ಬೇಕು, ತನ್ಮೂಲಕವಾಗಿ ದೇವತಾನುಗ್ರಹ ಅದಕ್ಕೆ ಫಲ ನಾನು ಕೊಟ್ಟೇನೆ ಅಂತ. ಹಾಗೆ ಭಗವಂತ ನಮಗೆ ಇಲ್ಲಿವರೆಗೆ ಕೊಟ್ಟಂತಹ ಜ್ಞಾನದ ಮೂಲಕವಾಗಿ ಇಲ್ಲಿವರೆಗೆ ದೇವತಾನುಗ್ರಹದಿಂದ ಯಾವುದೇ ಕೆಲಸದಲ್ಲಿ ನಮಗೆ ಆ ಉದಾಸೀನತೆಯನ್ನು ಕೊಡಲಿಲ್ಲ. ಮುಂದೆಯೂ ಕೂಡ ಅದೇ ರೀತಿ ಉದಾಸೀನ ಇಲ್ಲದೆ ಯೋಗ ತಮ್ಮಂಥವರ ಕರದಲ್ಲಿ ಬಂದು ಆ ಕಾರ್ಯವನ್ನು ಮೇಲೆ ನೆರವೇರಿಸಿ ನಿಮಗೆ ಆಶೀರ್ವಾದ ಅಂತ ಮಾಡುವಂತಹ ಯೋಗ ಭಾಗ್ಯವನ್ನು ನಮಗೆ ಭಗವಂತ ಅನುಗ್ರಹಿಸಲಿ. ಹಾಗೆ ಕರೆದಿರತಕ್ಕಂತಹ ನಿಮಗೂ ಕೂಡ ಸಕಲ ವಿಧದಲ್ಲಿ ಶ್ರೇಯಸ್ಸುಂಟಾಗಲಿ. ಅವರು ಮಾಡಿದಂತಹ ಪೂಜೆ ನಮಗೆ ಶ್ರೇಯಸ್ಕರವಾಗಿದೆ ಎನ್ನುವಂತಹ ಮನೋ ಸಂತೋಷ, ಮನೋ ನೆಮ್ಮದಿಯಿಂದ ಮುಂದೆಯೂ ಕೂಡ ವಿಶೇಷವಾದಂತಹ ಧಾರ್ಮಿಕ ಕಾರ್ಯಗಳಿರುವಂತಹ ಯೋಗ ಭಾಗ್ಯವನ್ನು ಆ ಭಗವಂತ ತಮಗೆಲ್ಲ ಅನುಗ್ರಹ ಮಾಡಲಿ ಅಂತ ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡಿ ಶುಭಾಶೀರ್ವಾದದೊಂದಿಗೆ ಪೂರ್ಣ ಪ್ರಸಾದ ನೀಡ್ತಾ ಇದ್ದೇವೆ. ಮನಸ್ಸಂತ ಸಿದ್ಧಿರಸ್ತು, ಮನೋರಥ ಪೂರ್ಣ ಸಂತು.
तू मुझे नजरों से दूर किथे चलिए तू किथे चलिए तू किथे चलिए जानदा है दिल ये तो जान दिया तू तेरे बिना मैं ना रहूं मेरे बिना तू किथे चलिए तू किथे चलिए तू किथे चलिए काटू कैसे राता हो सावरे जिया नहीं जाता सुन बावरे के राता लंबे आ रे कटे तेरे संगे आ रे के राता लंबे आ रे कटे तेरे संगे आ रे चाशनी
ಬಂದು ಗಾರ.